नमस्ते मक्ले एल्लरिगू तरगतिगे स्वागत श्लोकद मुखांतर तरगति शुरु माडोण एल्ला कै जोड्सी बेन्नु नेर माडि नाविवाग हेळ्ता इरोदु गणेशन श्लोक सरिना मूषिक वाहन मोदक हस्त चामरकरण विलंबित सूत्र वामन रूप महेश्वर पुत्र विघ्न विनायक ಪಾದ ನಮಸ್ತೆ. ಎಲ್ಲರೂ ಈ ಶ್ಲೋಕ ಕಲಿತಿದ್ದೀರಿ ಅಲ್ವಾ? ಎಲ್ಲ ಕೈ ಉಜ್ಜಿ ಕಣ್ಮೇಲೆ ಕೈ ಇಟ್ಕೊಂಡು ನಿಧಾನ ಕೈಗಳನ್ನ ಕೆಳಗ್ಬಿಡಿ. ನಾನಿವಾಗ ಒಂದು ಹಾಡ್ ಹೇಳ್ತೀನಿ. ಆ ಹಾಡಲ್ಲಿ ಒಂದು ಅಕ್ಷರನ ನಾನು ಪದೇ ಪದೇ ಉಪಯೋಗಿಸ್ತೀನಿ, ಮತ್ತೆ ಯಾವ ಅಕ್ಷರ ಅಂತ ನೀವು ಗುರುತಿಸ್ಬೇಕು, ಸರಿನಾ? ಊರು ಊರು ಸುತ್ತಿದ ನಮ್ಮ ರಾಮಣ್ಣ ಊತಾ ಬಂದಿತು ಕಾಲುಗಳು ನೋಡಣ್ಣ. ಊಟದ ಸಮಯ ಆಯಿತು ಊಟ ನೀಡಣ್ಣ. ಊಟ ಉಂಡು ಮಲಗುವೆ ನಾನು ಈಗಣ್ಣ. ಯಾವ ಅಕ್ಷರ ಜಾಸ್ತಿ ಕೇಳಿಸಿತ್ತು? ಎಲ್ಲಿ ಹೋಗಿದ್ದ ರಾಮಣ್ಣ? ಊರು. ಊರು ಯಾವ ಅಕ್ಷರದಿಂದ ಶುರು ಆಗ್ತಾ ಇದೆ? ಊ. ಊ ಅಕ್ಷರ ಹೇಗಿರುತ್ತೆ ಅಂತ ನೋಡೋಣ. ನಾವು ನಾನು ಇವಾಗ ನಿಮಗೆ ಊ ಅಕ್ಷರ ಹೇಗಿರುತ್ತೆ ತೋರಿಸ್ತೀನಿ, ಅದರಿಂದ ಶುರುವಾಗೋ ಪದಗಳನ್ನೆಲ್ಲ ತೋರಿಸ್ತೀನಿ. ನೋಡ್ತಾ ಇರಿ, ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಇದು ಊ ಅಕ್ಷರ. ಊ ಅನ್ಬಾರ್ದು, ಎಲ್ಲರೂ ಹೇಗನ್ಬೇಕು? ಊ ಅಭ್ಯಾಸ ಮಾಡ್ಬೇಕು. ಯಾವ ಅಕ್ಷರ ಇದು? ಊ. ಊ ಅಕ್ಷರ ಹೇಗ್ ಬರೆಯೋದು ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಸುರುಳಿ ಸುತ್ತಿ ಕೆಳಗೆ ಹೋಗಿ ಮೇಲೆ ಬಂದು ಕೆಳಗೆ ಹೋಗಿ ಮತ್ತೆ ಕೆಳಗೆ ಬಂದು ಇಲ್ಲಿ ಮತ್ತೆ ಸುರುಳಿಸುತ್ತಾ ಇದೆ. ಇದು ಊ ಅಕ್ಷರ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಸುರುಳಿಸುತ್ತಿ ಕೆಳಗೆ ಹೋಗಿ ಮೇಲೆ ಬಂದು ಕೆಳಗೆ ಹೋಗಿ ಮೇಲೆ ಬಂದು ಇಲ್ಲಿಗೆ ನಿಂತರೆ ಇದು ಅಲ್ಪಸ್ವರ ಊ. ಇದನ್ನ ಊ ಮಾಡೋದು ಹೆಂಗೆ? ಮತ್ತೊಂದ್ಸಲಿ ಕೆಳಗೆ ಹೋಗಿ ಇಲ್ಲಿ ಸುರುಳಿಸುತ್ತಿದ್ರೆ ಇದೇನಾಗತ್ತೆ? ದೀರ್ಘ ಸ್ವರ ಊ ಆಗತ್ತೆ. ಏನಿದು? ಊ. ಎಲ್ಲರೂ ಹೇಳ್ಬೇಕು, ಯಾವ ಅಕ್ಷರ? ಊ. ಹೂವಿಂದ ಶುರುವಾಗೋ ಪದಗಳು ಯಾವ್ದ್ಯಾವ್ದು ಅಂತ ನೋಡೋಣ. ಇಲ್ಲಿ ನೋಡಿ ಮೊದಲು, ಅಯ್ಯೋ ಏನಿದೆ ಇಲ್ಲಿ, ಎಷ್ಟೊಂದು ಮನೆಗಳಿದೆ ಅಲ್ವಾ? ಬೀದಿ ರಸ್ತೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ನಮ್ಗೆ? ಹಾಗಾದ್ರೆ ಏನಿದು? ಊರು. ಊರು. ನೀವೆಲ್ಲ ಊರಿಗೆ ಹೋಗ್ತೀರಿ ಅಲ್ವಾ? ಅಜ್ಜಿ ಊರಿಗೆ ಹೋಗ್ತೀರಿ, ಚಿಕ್ಕಪ್ಪ ಚಿಕ್ಕಮ್ಮನ ಊರಿಗೆ ಹೋಗ್ತೀರಿ. ಏನಿದು? ಊರು. ಊ. ಊರು ಹಾಗೆ ಹೇಳ್ಬೇಕು. ಊ. ಊರು. ಮುಂದಿನ ಪದ ತೋರಿಸ್ಲಾ? ಇದು ಯಾವ ಪದ ನೋಡಿ? ಇದು ಊದು. ಯಾವ್ದಿದು? ಊದು. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಹುಡುಗ? ಅವನು ಗಾಳಿನಲ್ಲಿ ನೀರಿಂದು ಬಬಲ್ ಅಂದ್ರೆ ಏನು, ಗುಳ್ಳೆಗಳನ್ನ ಊದುತ್ತಾ ಇದ್ದಾನೆ. ನಿಮ್ಮ ಎಲ್ಲ ಮಾಡಿರ್ತೀರಿ ಅಲ್ವಾ ಇದನ್ನ? ಇದು ಬಬಲ್, ಗುಳ್ಳೆಗಳು, ನೀರಿಂದ ಗುಳ್ಳೆಗಳನ್ನ ಹೆಂಗ ಓದ್ತಾ ಇದ್ದಾನೆ ತೋರಿಸಿ. ನೀವು ಎಲ್ರೂ ಮಾಡ್ಬೇಕು. ಊ. ಊದು. ಊ. ಊದು. ಮುಂದೆ ಬರ್ತಾ ಇರೋ ಪದ ಯಾವುದು? ಏನಿದು? ಅಷ್ಟು ರುಚಿ ರುಚಿಯಾದ ಊಟ ಇದೆ ಇಲ್ಲಡಿ, ರುಚಿಯಾದ ಊಟ. ನೀವೆಲ್ಲ ಹೇಳ್ತೀರಿ ಅಲ್ಲ, ಅಮ್ಮ ಹಸಿವಾಗಿದೆ ನಂಗೆ, ತಿನ್ನಕ್ಕೆ ಏನಾದ್ರೂ ಕೊಡು ಅಂತ. ಅವಾಗ ಏನ್ ಹೇಳ್ತೀರಿ? ನಂಗೆ ಊಟ ಕೊಡು ಅಮ್ಮ ಅಂತ. ಇದು ಊ. ಊಟ. ನಾವು ಹಸಿವಾದಾಗ ತಿನ್ನೋದು ಅಲ್ವಾ? ಊ. ಊಟ. ಎಲ್ರು ಹೇಳ್ಬೇಕು. ಊ. ಊಟ. ಇನ್ನೊಂದ್ಸಲಿ ನೋಡೋಣ, ಯಾವ ಅಕ್ಷರ ಇದು? ಊ. ಊ. ಊರು. ಊ. ಊರು. ಆಮೇಲೆ ಊ. ಊದು. ಊ.
ಹೌದು. ಆಮೇಲೆ ಇನ್ನೊಂದು ಯಾವ ಪದ ನಾವು ನೋಡಿದ್ದು? ಊಟ. ಊಟ ಇದೆಲ್ಲ ಊ ಅಕ್ಷರದಿಂದ ಶುರುವಾಗುವ ಪದಗಳು. ಇದನ್ನ ನಾವು ತಿರ್ಗಾ ಯಾವಾಗ ನೋಡ್ತೀವಿ ಹೇಳಿ? ತರಗತಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಪದಗಳನ್ನೆಲ್ಲ ತಿರ್ಗಾ ನೋಡಿ ಎಲ್ಲ ಒಟ್ಟಿಗೆ ಮತ್ತೆ ಕಲಿಯೋಣ, ಸರಿನಾ? ಇವಾಗ ನಾವು ಊ ಅಕ್ಷರದ ಚಟುವಟಿಕೆ ಮಾಡಬೇಕು. ಎಲ್ಲರಿಗೂ ಚಟುವಟಿಕೆ ಮಾಡೋದು ಎಷ್ಟಿಷ್ಟ ಅಲ್ವಾ? ಚಟುವಟಿಕೆ ಮಾಡಿದಾಗ ನಿಮಗೆ ಅಕ್ಷರಗಳು ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಇವಾಗ ಊ ಅಕ್ಷರದ ಚಟುವಟಿಕೆ ಮಾಡೋಣ, ಸರಿನಾ? ಈ ಚಟುವಟಿಕೆಗೆ ನಮಗೆ ಏನೆಲ್ಲ ಬೇಕು ನೋಡೋಣ. ಊ ಅಕ್ಷರ ಇರುವಂಥ ಒಂದು ರೂಪರೇಖೆ ಇರುವಂಥ ಒಂದು ಎ ಫೋರ್ ಹಾಳೆ, ಆಮೇಲೆ ಜೇಡಿ ಮಣ್ಣು ಅಥವಾ ಈ ಥರದ ಪ್ಲೇಡೋ ಕೂಡ ನೀವು ಉಪಯೋಗಿಸ್ಬಹುದು. ನಾನಿಲ್ಲಿ ಪ್ಲೇಡೋ ಉಪಯೋಗಿಸ್ತಾ ಇದ್ದೀನಿ. ಅದಿಲ್ಲ ಅಂತಂದರೆ ನೀವು ಜೇಡಿ ಮಣ್ಣನ್ನು ಉಪಯೋಗಿಸಿ ಇದರ ಮೇಲೆ ಊ ಆಕಾರವನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇದರೊಳಗಡೆ ಪ್ಲೇಡೋ ಇದೆ. ನಾನಿದನ್ನು ತಗೊಂಡು ಇವಾಗ ಏನು ಮಾಡ್ತೀನಿ ಗೊತ್ತಾ? ಇದನ್ನು ಉದ್ದ ಮಾಡ್ತೀನಿ. ನೋಡಿ, ಈ ಥರ ಮಾಡಿ ಇದನ್ನು ಉದ್ದಕ್ಕೆ ಹೊಸಿಯೋದು ಅಂತ ಹೇಳ್ತೀವಲ್ಲ, ನಾನು ಆ ಥರ ಇದನ್ನು ಉದ್ದಕ್ಕೆ ಹೊಸಿತೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ಲ ಇಲ್ಲಿ ನೋಡಿ, ಕೆಳಗಡೆಗಿಟ್ಟು ಮಾಡ್ತಾ ಇದ್ದೀನಿ ನಾನು. ಹೀಗೆ ಇದನ್ನು ಹಿಂಗೆ ಹೊಸದು ಹೊಸದು ಇದನ್ನು ಉದ್ದ ಮಾಡ್ತಾ ಇದ್ದೀನಿ. ತೆಳ್ಳಗಾಗಬೇಕು, ಯಾಕಂದರೆ ಅದು ಹೂ ಜಾಗದೊಳಗಡೆ ಎಷ್ಟು ಜಾಗ ಇದೆಯೋ ಅಲ್ಲಿ ಅದರೊಳಗಡೆ ಸೇರ್ಕೋಬೇಕಲ್ವಾ? ಅದೇ ಥರ ಇದನ್ನು ಇವಾಗ ಹೊಸದು ಹೊಸದು ನಾನು ಉದ್ದ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಹೊಸದು ನಾನು ಇದನ್ನು ಉದ್ದ ಮಾಡಿದ್ದೀನಿ. ಇವಾಗ ಇದನ್ನು ಹೂ ಅಕ್ಷರದ ರೂಪರೇಖೆ ಮೇಲೆ ಇಡ್ತಾ ಹೋಗೋಣವಾ? ಎಲ್ಲಿಂದ ಹೂ ಅಕ್ಷರ ಶುರುವಾಗುತ್ತೆ? ಇಲ್ಲಿಂದ. ನಾನು ಒಂದ್ಸರಿ ಬೆರಳಿಂದ ನಿಮಗೆ ಇದನ್ನು ತಿದ್ದಿ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಸುರುಳಿ ಸುತ್ತಿ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿ ಇಲ್ಲಿ ಬಂದು ಮತ್ತೊಂದು ಸುರುಳಿ ತಗೊಂಡು ಹೀಗೆ ಒಳಗಡೆಗೆ ಬರುತ್ತೆ. ಇದು ಊ ಅಕ್ಷರ. ಈ ಊ ಅಕ್ಷರದ ಮೇಲೆ ನಾವು ಇವಾಗ ಇದನ್ನು, ಇಲ್ಲಿ ನಾನು ಪ್ಲೇಡೋ ತಗೊಂಡಿದ್ದೀನಿ, ನೀವು ಜೇಡಿ ಮಣ್ಣು ಕೂಡ ತಗೋಬಹುದು. ಇಲ್ಲಿ ನೋಡಿ, ಇಲ್ಲಿಂದ ಶುರು ಆಗುತ್ತೆ ಅಲ್ವಾ ನಮ್ಮದು ಊ ಅಕ್ಷರ. ಇದರ ಮೇಲ್ಗಡೆಯಿಂದ ಹೀಗೆ ಇಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಬರ್ತಾ ಇದೆಯಾ ಇದು ಊ ಅಕ್ಷರದ ಥರ? ಇವಾಗ ನಾನು ಹೆಂಗೆ ಹೋಗಬೇಕು? ಮೇಲೆ ಹೋಗಬೇಕು. ಇಲ್ಲಿ ಮೇಲೆ ಹೋಗ್ತಾ ಇದ್ದೀನಿ, ಆಮೇಲೆ ಕೆಳಗೆ ಬರಬೇಕು, ಸರಿನಾ? ಇವಾಗ ಇಲ್ಲಿ ಬಂದು ಮತ್ತೇನು ಮಾಡಬೇಕು ಮಾತಾಜಿ? ಮತ್ತೆ ಮೇಲೆ ಹೋಗ್ಬೇಕಲ್ವಾ? ಇದನ್ನು ಮತ್ತೆ ಮೇಲಿನ ಕಡೆಗೆ ನಾನು ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಹಿಂಗೆ ಇಟ್ಟು ಆಮೇಲೆ ಇಲ್ಲಿ ಏನು ಮಾಡಬೇಕು? ಕೆಳಗಡೆ ಬರಬೇಕು. ಕೆಳಗಡೆ ಬಂದು ಇಲ್ಲಿ ಏನು ಮಾಡಬೇಕು? ಮತ್ತೆ ಸುರುಳಿ ಸುತ್ತಬೇಕು. ಸುರುಳಿ ಸುತ್ತಿ ಇಲ್ಲಿ ಬಂದು ಇಲ್ಲಿ ನಮ್ಮ ಊ ಅಕ್ಷರ ಕೊನೆ ಆಗತ್ತೆ ಅಲ್ವಾ? ಇಲ್ಲಿ ನೋಡಿ, ಎಲ್ಲಿ ನಮ್ಮ ಊ ಅಕ್ಷರ ಕೊನೆ ಆಗುತ್ತೆ ಅಲ್ಲಿ ಒಂಚೂರು ಒತ್ತೀನಿ ನಾನು, ಅವಾಗ ನಿಮಗೆ ಗೊತ್ತಾಗತ್ತೆ. ಹಾಂ, ಇಲ್ಲಿಗೆ ನಮ್ಮ ಊ ಅಕ್ಷರ ಕೊನೆಗೊಳ್ಳುತ್ತೆ, ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿ ನೋಡಿ ಹೇಗೆ ಹೋಯ್ತು? ಮೇಲೆ ಹೋಗಿ ಕೆಳಗೆ ಬಂದು ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿ ಕೆಳಗೆ ಬಂದು ಈ ಥರ ಬರುತ್ತೆ. ಇದು ಊ ಅಕ್ಷರ. ಹಾವಿನ ಥರ ಕಾಣುತ್ತೆ ಅಲ್ವಾ ಸ್ವಲ್ಪ? ಹೌದು. ಚಟುವಟಿಕೆ ಚೆನ್ನಾಗಿತ್ತಲ್ವಾ? ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ. ಇವಾಗ ತರಗತಿನ ಶಾಂತಿ ಮಂತ್ರದ ಜೊತೆ ಮುಕ್ತಾಯ ಆಗೋದ್ರಲ್ಲಿ ಸಾಡ. ಎಲ್ಲ ಶಾಂತಿ ಮಂತ್ರ ಕೈ ಜೋಡಿಸಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ರಾಮ್ ರಾಮ್ ಮಕ್ಕಳೇ.